ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ನನ್ನ ಮಗ ಡಿಮ್ಯಾಂಡ್ ಮಾಡಿದ್ದ ಫಿಶ್ ತಿನ್ನಬೇಕು ಅಂತ. ಅದಕ್ಕೆ ಅವನು ಫಿಶ್ ತಿನ್ಸೋಕ್ಕೆ ಭಾಳ ದೂರ ನಾವು ಪ್ರಯಾಣ ಮಾಡಬೇಕಿವಾಗ. ಇಲ್ಲಿಯ ದೂರ ಪ್ರಯಾಣ, ಎಲ್ಲಿಗೆ ಹೋಗ್ತಾ ಇದ್ದೀವಿ ಎಲ್ಲ ತೋರಿಸ್ತೀನಿ ಬನ್ನಿ, ಮತ್ತು ನಿಮಗೆ ರಿವ್ಯೂ ಕೊಟ್ಟಂಗೂ ಆಗುತ್ತೆ ಅಂತ ಅಂದ್ಕೊಂಡೆ. ಸೊ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ. ಕಾರಲ್ಲಿ ಬಂದಿದ್ದೀವಿ. ಅವನು ಹಾಗೆ ಮಾತಾಡ್ತಾ ಇರ್ತಾನೆ, ತುಂಬ ಮಾತಾಡ್ತಾನೆ, ತುಂಬ ಆ್ಯಕ್ಟಿವ್. ಹೇಳಬೇಕಂದ್ರೆ ಮಾತಾಡ್ತಾನೆ ಅನ್ನೋದಕ್ಕಿಂತ ತುಂಬ ಆ್ಯಕ್ಟಿವ್, ಎಲ್ಲರೂ ಮಾತಾಡ್ಸೋದು ಅದೆಲ್ಲ ಮಾಡ್ತಾ ಇರ್ತಾನೆ. ಅದಕ್ಕೆ ಅವ್ನು ಹಿಂಗೆ ಮಾತಾಡ್ತಾ ಇದ್ದಾನೆ ಅಂತ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ಅಷ್ಟೇ. ಅವನು ಅನಿಮಲ್ಸ್ ಬಗ್ಗೆ ಹೇಳ್ತಾ ಇದ್ದಿತ್ತು. ಮತ್ತು ನೋಡಿ, ಹೋಗ್ತಾ ಇದ್ದೀವಿ ನಾವಿನ್ನು ಮೇಕ್ರ ಸರ್ಕಲಲ್ಲೇ ಇದ್ದೀವಿ, ಇನ್ನು ಮೂವೇ ಆಗ್ತಾಯಿಲ್ಲ. ಫುಲ್ಲು ಟ್ರಾಫಿಕ್ ಇದೆ, ವೀಕೆಂಡ್ ಬೇರೆ ಅಲ್ವಾ, ಫುಲ್ಲು ಟ್ರಾಫಿಕ್ ಇದೆ. ಇವಾಗ ಹೋಗ್ತಾ ಇದ್ದೀವಿ, ಆಲ್ಮೋಸ್ಟು ಸ್ವಲ್ಪ ದೂರ ಬಂದ್ವಿ. ಅಷ್ಟರಲ್ಲಿ ಅವ್ನು ಮಲ್ಕೊಂಬಿಟ್ಟಿದ್ದ, ಹಂಗೆ ಹಂಗೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಮೊಬೈಲ್ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ಸರಿಯಾಗಿ. ಅವ್ನು ಬೇರೆ ಮಲ್ಕೊಂಡಿದ್ದ, ಕೈಯಲ್ಲಿ ಹಂಗೆ ಇಟ್ಕೊಂಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂತ ಹೇಳ್ತೀನಿ. ಫೈನಲಿ ಬಂದಿದ್ದೀವಿ ಎಲ್ಲಿಗೆ ಅಂತ ತೋರಿಸ್ತೀನಿ. ಇವಾಗ ನಾವು ರೋಡಲ್ಲಿ ನಿಂತ್ಕೊಂಡಿದ್ವಿ, ಮಲಗಿಬಿಟ್ಟಿದ್ದ, ಇವಾಗ ಎದ್ದಿದ್ದಾನೆ. ಅವನು ತಿನ್ನಬೇಕು ಫಸ್ಟು, ಸ್ವಲ್ಪ ಘಾಟಿದೆ, ಅದಕ್ಕೆ ಅವನಲ್ಲಿ ಕರ್ಕೊಂಡು ಹೋಗ್ತಾ ಇಲ್ಲ. ಹಸ್ಬೆಂಡಲ್ಲಿ ಹೋಗಿದ್ದಾರೆ, ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರಾ. ನಾವಿಲ್ಲಿ ಬಂದಿರೋದು ಸೌದೆ ಒಲೆ ಫಿಶ್ ತವಾ ಫ್ರೈ ತಿನ್ನೋಕ್ಕೆ. ಇದು ನನ್ನ ಮಗನ ಡಿಮ್ಯಾಂಡ್, ಫಿಶ್ ಬೇಕು ಅಂತ ಹೇಳ್ತಾ ಇದ್ದ. ನಾವು ಅಂತಿಂತ ಫಿಶ್ ತಿನ್ಸೋದು ಬೇಡ, ಸ್ವಲ್ಪ ಅವನು ತುಂಬ ಎಂಜಾಯ್ ಮಾಡ್ಕೊಂಡು ತಿನ್ನಬೇಕು ಅಂದ್ಬಿಟ್ಟು ನಾವು ಯೋಚನೆ ಮಾಡ್ತಾಯಿದ್ದಾಗ ಸಡನ್ನಾಗಿ ನನಗೆ ಈ ಐಡಿಯಾ ಬಂದಿತ್ತು. ನಾನು ಇದನ್ನೆಲ್ಲ ನೋಡಿಟ್ಟಿದ್ದೆ, ಯಾಕಂದರೆ ಸ್ವಲ್ಪ ವ್ಲಾಗ್ ಮಾಡೋಕ್ಕೆ, ರಿವ್ಯೂಸ್ ಕೊಡೋಕ್ಕೆಲ್ಲ ಅಂತ ನಾನು ಇದನ್ನು ಸ್ವಲ್ಪ ನೋಟ್ ಮಾಡಿ ಇಟ್ಕೊಂಡಿದ್ದೆ ಅಂತ ಜಾಗ ಎಲ್ಲ. ಸೊ ಅದಕ್ಕೆ ಹಸ್ಬೆಂಡ್ಗೆ ಹೇಳಿದೆ, ಒಂದು ಸರಿ ನಡಿ ಹೋಗೋಣ ಅಂತ ಹೋಗಿ ಬಂದಿರೋದು. ಹಸ್ಬೆಂಡ್ ಆಲ್ರೆಡಿ ಆರ್ಡ್ರ್ ಮಾಡಿದ್ದಾರೆ, ಹೋಗಬೇಕು ಒಳಗಡೆ. ನಾವಿಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾಗ ನನ್ನ ಮಗ ಈ ನಾಯಿ ತೊಗೊಂಡು ಹೋಗೋಣ ಮನೆಗೆ ಎತ್ಕೊಂಡು ಹೋಗ್ಬಿಡೋಣ ಅಂತ ಫುಲ್ಲು ಕೇಳ್ತಾ ಇದ್ದ. ನಾಯಿ ತುಂಬ ಹಸ್ಕೊಂಡಿತ್ತು ಪಾಪ. ಅವ್ರವ್ರನ್ನೆಲ್ಲ ನೋಡ್ತಾ ಇತ್ತು ಯಾರಾದರೂ ಏನಾದರೂ ಕೊಡ್ತಾರಾ ಅಂತ. ದೊಡ್ಡ ನಾಯಿ ಆಗಿದ್ದರಿಂದ ನನಗೂ ಸ್ವಲ್ಪ ಹೇಗೆ ಕೊಡೋದು ಅಂತ ಇತ್ತು. ಇವನು ಒಳಗಡೆ ಬಂದೆ ಏನಾದರೂ ಕೊಡ್ತೀನಿ ಅಂತ, ಇನ್ನೇನು ಒಳಗಡೆ ಎಂಟ್ರ್ ಆಗ್ತಿದ್ದಾನೆ ಅದು ಆ ಕಡೆ ಓಡೋಯ್ತು. ಆಮೇಲೆ ಸರಿ ಅಂದ್ಬಿಟ್ಟು ಒಳಗಡೆ ಬಂದ್ವಿ. ನೋಡಿ, ಇದು ಒಳಗಡೆ ಈ ಥರ ಇದೆ ಫುಲ್ಲು. ನೋಡಿ, ಇದು ಫುಲ್ಲು ಸೌದೆಯಲ್ಲಿ ಮಾಡ್ತಾರೆ ನೋಡಿ. ಫುಲ್ಲು ಆ ಕಡೆ ಕೆಲ ಬರೀ ಸೌದೆನೇ ಕಾಣಿಸುತ್ತೆ. ಸೀಟಿಂಗ್ ಫೆಸಿಲಿಟಿ ಏನು ಜಾಸ್ತಿ ಇಲ್ಲ ಇಲ್ಲಿ. ಹೇಳಬೇಕು ಅಂದರೆ ಎರಡು ಟೇಬಲ್ ಇದೆ. ಇವಾಗ ಸದ್ಯಕ್ಕೆ ಜನ ಜಾಸ್ತಿ ಇಲ್ಲ, ಆಲ್ರೆಡಿ ಯಾರೋ ಒಬ್ರು ಕುತ್ಕೊಂಡು ತಿಂತಾಯಿದ್ರು. ಇನ್ನೊಂದು ಟೇಬಲು ಫ್ರೀ ಇತ್ತು, ಅದಕ್ಕೆ ನಾವು ಬಂದು ಕುತ್ಕೊಂಬಿಟ್ಟಿದ್ದೀವಿ. ಸೊ ಇವಾಗ ಶುರು ಆಗ್ತಾಯಿದ್ರೆ ಆಲ್ರೆಡಿ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಬರ್ತಾಯಿದ್ದಾರೆ. ಸೊ ನಾನು ಮಗನ ಕೂರಿಸ್ಬಿಟ್ಟು ನಾನು ಕುತ್ಕೋತಾ ಇದ್ದೀನಿ. ಅವರು ಸ್ವಲ್ಪ ಕಾರ್ ಪಾರ್ಕಿಂಗ್ ಏನೋ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು ಅಂದ್ಬಿಟ್ಟು ಬೇರೆ ಕಡೆ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ರು. ಅಷ್ಟರಲ್ಲಿ ಆರ್ಡ್ರ್ ಬಂತು. ಇದು ಪ್ರಾನ್ಸ್, ಇದು ಪ್ರಾನ್ಸ್ ಕಬಾಬ್ ಥರ. ಸೊ ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ನಾನು ಪ್ರಾನ್ಸ್ ತಿನ್ನಲ್ಲ, ಫಿಶ್ ಕಬಾಬ್ ಇದು. ಇದು ನೋಡೋಕ್ಕೆ ಲುಕ್ ವೈಸು ತುಂಬ ಚೆನ್ನಾಗಿ ಅನಿಸ್ತಾ ಇದೆ. ಜೊತೆಗೆ ಅವರು ಗ್ರೀನ್ ಚಟ್ನಿ ಕೊಡ್ತಾರೆ ಪಕ್ಕ ಸೈಡಲ್ಲೇ ಹಾಕಿ, ಮತ್ತು ಮೇಲ್ಗಡೆ ಚಾಟ್ ಮಸಾಲ ಉದುರಿಸ್ಕೊಡ್ತಾರೆ. ಅದು ಒಂದು ಆ್ಯಡೆಡ್ ಆನ್ ಫ್ಲೇವರ್ ಅಂತ ಹೇಳ್ಬೋದು, ಸಖತ್ತಾಗಿರುತ್ತೆ ಅದು. ನಾವು ಇದನ್ನು ಪೀಸ್ನ ಇವಾಗ ತಿನ್ನಬೇಕು, ಅವ್ನು ತಿನ್ಸ್ಕೊಂಡು ತಿನ್ನಬೇಕು. ನಾನು ಏನೇನು ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಇದು ಪಾಂಫ್ರೆಟ್ ಮೀನು, ಒಂದು ಫುಲ್ಲು ತೊಗೊಂಡಿರೋದು. ಮತ್ತು ಅದು ಸ್ಲೈಸ್ ಇದೆ ಅಲ್ಲ, ಅದು ಅಂಜಲ ಮೀನು. ಇದಂತೂ ತುಂಬಾ ತುಂಬ ಚೆನ್ನಾಗಿತ್ತು ಅಂಜಲ ಮೀನು. ಒಳ್ಳೆ ನಿಮ್ಮ ಮುರಿದ್ರೆ ನೀವು ಬರ್ಫಿ ಥರ ಮುರಿಯುತ್ತೆ, ಭಾಳ ಇಟ್ಟರೆ ಮತ್ತು ಫುಲ್ಲು ಕರ್ಗೋಗುತ್ತೆ, ಅಷ್ಟು ಚೆನ್ನಾಗಿತ್ತು. ಅದೆಲ್ಲ ತೊಗೊಂಡ್ಮೇಲೆ ನೆಕ್ಸ್ಟ್ ಇನ್ನೂ ಸ್ವಲ್ಪ ಮೀನು ತಿನ್ನೋಣ ಅಂದ್ಬಿಟ್ಟು ನಾವು ಇದನ್ನು ಆರ್ಡರ್ ಮಾಡಿದ್ದೀವಿ. ಇದು ಜಲೇಬಿ ಮೀನು, ಇದು ಇದೆರಡು ತೊಗೊಂಡಿದ್ದೀವಿ. ಇದು ತುಂಬ ಸಾಫ್ಟಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೆ ಹೀಗೆ ತುಂಬ ಸಾಫ್ಟಾಗಿರಬೇಕು ಮತ್ತು ಕ್ರಿಸ್ಪಿಯಾಗಿರಬೇಕು ಅವನಿಗೆ. ಅವ್ನಿಗೆ ಹೆಂಗೆ ಬೇಕೋ ಆ ಥರ ಇದೆ, ಚೆನ್ನಾಗಿದೆ. ಅವನು ಅಷ್ಟೇ ಹೊಟ್ಟೆ ತುಂಬ ತಿಂದ, ಫುಲ್ ಎಂಜಾಯ್ ಮಾಡ್ಕೊಂಡು ತಿಂತಾ ಇದ್ದ. ನಮಗೂ ಅಷ್ಟೇ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಮತ್ತು ಇದು ಪ್ರಾನ್ಸು, ಅವ್ರು ಮತ್ತೆ ಇನ್ನೊಂದು ಸೆಕೆಂಡ್ ಪ್ಲೇಟ್ ಅವ್ರು ಆರ್ಡ್ರ್ ಮಾಡಿರೋದು, ತುಂಬ ಚೆನ್ನಾಗಿದೆ ಅಂತ ಅವರು ತಿಂತಾಯಿದ್ರು. ಬಂದಿರೋದಕ್ಕೆ ವರ್ತ್ ಅಂತ ಅನಿಸ್ಬಿಡ್ತು ನಮಗೆ.
ಮತ್ತು ಅಲ್ಲೆಲ್ಲ ತಿನ್ಕೊಂಡು ಈಚೆ ಬಂದ್ವಿ. ನೋಡಿ ಈ ಥರ ಈ ಫುಲ್ಲು ಈ ಏರಿಯಾ ವೈಸ್ ಈ ಫುಟ್ಪಾತ್ ಫುಲ್ಲು ಫಿಶ್ದೇ ಮಾರ್ತಿದ್ದಾರೆ. ಬಟ್ ಅಲ್ಲಿ ಮಾತ್ರ ಫುಲ್ಲು ರಶ್ ಆಗಿಬಿಟ್ಟಿದೆ. ನಿಮಗೆ ಈಗಲೇ ಫುಲ್ ರಶ್ ಆಗಿಬಿಟ್ಟಿದೆ, ನಾವು ಈಚೆ ಬರೋಷ್ಟರಲ್ಲೇ ಸ್ವಲ್ಪ ರಶ್ ಆಗಿಬಿಟ್ಟಿತ್ತು. ಆಮೇಲೆ ಬಂದ್ವಿ. ಆಮೇಲೆ ನಾವು ಹಾಗೆ ಬಂದು ಒಂದು ಸ್ವಲ್ಪ ಹೊತ್ತು ಅವನ್ನ ಓಡಾಡ್ಸೋಣ, ತಕ್ಷಣ ಕಾರಲ್ಲಿ ಕೂತ್ಕೊಂಡ್ರೆ ಮಕ್ಕಳಿಗೆ ಅಜೀರ್ಣ ಆಗ್ಬೋದು ಅಲ್ವಾ, ಅದಕ್ಕೋಸ್ಕರ ನಾನು ಹೋಗ್ತಾಯಿದ್ದೆ. ಆಮೇಲೆ ಅವ್ನು ನಾಯಿ ನೋಡ್ಬಿಟ್ಟು ಅಲ್ಲಿ ಹಿಂದೆ ಹೋಗ್ತಾ ಇದೆ ಅಲ್ವಾ ನಾಯಿ, ಅದನ್ನು ತೊಗೊಂಡು ಹೋಗೋಣ ಎತ್ಕೊಂಡು ಹೋಗೋಣ ಅಂತ ಶುರು ಮಾಡ್ದೆ. ನಾನು ಬೇಡ ಬೇಡ ಅಂತ ಹೇಳಿದೆ. ಅವನಿಗೆ ನಾಯಿ ಅಂದರೆ ತುಂಬ ಇಷ್ಟ. ಇಲ್ಲಂತೂ ನನಗೂ ಮತ್ತು ಅವನಿಗಂತೂ ನಾಯಿ ಅಂದರೆ ತುಂಬ ಕ್ರೇಜ್ ಇದೆ. ಅವನು ತೊಗೋಬೇಕು ಅಂತ ತುಂಬ ಆಸೆ ಇದೆ. ಬಟ್ ಗೊತ್ತಿಲ್ಲ ಆಸೆ ಯಾವಾಗ ಆಗುತ್ತೋ ಈಡೇರುತ್ತೋ ಒಂದೂ ಗೊತ್ತಿಲ್ಲ. ನೋಡೋಣ, ದೇವ್ರ ಮೇಲೆ ಬರಾಕ್ಬಿಟ್ಟಿದ್ದೀವಿ. ಆದಷ್ಟು ಬೇಗ ತೊಗೋಬೇಕು ಅಂತ ಮನಸ್ಸಲ್ಲಿದೆ, ನೋಡೋಣ. ಆಮೇಲೆ ಇಲ್ಲಿ ನಾವು ಇಲ್ಲಿ ಪಾರ್ಕ್ ಇತ್ತು, ಪಾರ್ಕ್ ಒಳಗಡೆ ಬಂದಿದ್ದೀವಿ. ಅಲ್ಲಿ ಫುಲ್ ಆನ್ ಆಟ ಆಡ್ತಾ ಇದ್ದಾನೆ. ಬಿಟ್ಬಿಟ್ಟಿದ್ದೀವಿ ಅವನಿಗೆ ಫ್ರೀಯಾಗಿ ಆಟ ಆಡು ಅಂತ. ಯಾಕಂದರೆ ನಾವು ಮನೆ ಹತ್ರ ನಾವು ಕರ್ಕೊಂಡು ಹೋಗೋಕ್ಕಾಗಲ್ಲ. ಮನೆ ಹತ್ರ ಒಂದು ಪಾರ್ಕ್ ಇದೆ, ಬಟ್ ಅಲ್ಲೇ ದೊಡ್ಡ ದೊಡ್ಡ ಹುಡುಗರೆಲ್ಲ ಬಂದು ಆಟ ಆಡ್ತಾ ಇರ್ತಾರೆ. ನಿಧಾನ ನಿಧಾನ ಓಡಾಡ್ಕೊಂಡು ಆರಾಮ ಖುಷಿಯಾಗಿ ಓಡಾಡ್ಕೊಂಡಿದ್ದ. ಮತ್ತು ಉಯ್ಯಾಲೆಗಳಂತೂ ಫುಲ್ ಎಂಜಾಯ್ ಮಾಡ್ದ, ಫುಲ್ಲು ಚೆನ್ನಾಗಿ ಆಟ ಆಡಿಕೊಂಡು. ಅವನು ತುಂಬ ದಿನ ಆದಮೇಲೆ ಅವನು ಈ ಥರ ಪಾರ್ಕಿಗೆ ಬಂದಿರೋದು. ಹಂಗೆ ನಮ್ಮ ಮನೆ ಹತ್ರ ಪಾರ್ಕ್ ಇದೆ, ಅದೇನಾಗಿದೆ ಪಾರ್ಕ್ಗೆ ಗ್ರೌಂಡ್ ಅಟ್ಯಾಚ್ ಥರ ಬರುತ್ತೆ. ಅಲ್ಲಿ ದೊಡ್ಡ ದೊಡ್ಡ ಹುಡುಗರೆಲ್ಲ ಕ್ರಿಕೆಟ್ ಆಡ್ತಾ ಇರ್ತಾರೆ, ತುಂಬ ದೊಡ್ಡ ಹುಡುಗರು ಕ್ರಿಕೆಟ್ ಆಡ್ತಾರೆ. ಸಡನ್ನಾಗಿ ಇವನು ಕರ್ಕೊಂಡು ಹೋದರೆ ಬಾಲ್ ಇವ್ರ ಮೇಲೆ ಬೀಳ್ಬೋದು ಅನ್ನೋ ಕಾರಣ ಕರ್ಕೊಂಡು ಹೋಗಲ್ಲ. ಮತ್ತು ನಾವು ಫ್ರೀ ಆದಾಗ ಅಲ್ಲಿ ಹೋದಾಗ ಯಾವಾಗಲೂ ಕ್ಲೋಸ್ ಆಗಿರುತ್ತೆ. ಅದಕ್ಕೆ ಅವನಿಗೆ ಪಾರ್ಕ್ ಅಂತೂ ಹೋಗೇ ಇಲ್ಲ ಅವ್ನು ಕೊರೋನಾ ಬಂದಾಗಿಂದ. ಅಟ್ಲೀಸ್ಟ್ ಮಾಲ್ಗಾದರೂ ಹೋಗಿ ಫುಲ್ ಕುಂಕೊಂಡು ಆಟ ಆಡ್ಕೊಂಡು ಬರ್ತಿದ್ವಿ, ಬಟ್ ಮಾಲು ಹೋಗಿಲ್ಲ. ನೋಡಿ ಈ ಥರ ಆಟ ಆಡ್ತಾ ಇದ್ದಾನೆ. ಈ ಜಾರಬಂಡಿ ಒಂದು ಫೇವ್ರೇಟ್ ಆಗಿತ್ತು, ಈಗ ಜಾರಬಂಡಿ ಹತ್ತಕ್ಕೆ ಫುಲ್ ಎದುರುಕೋತಾ ಇದ್ದಾನೆ. ಅದಕ್ಕೆ ಹಸ್ಬೆಂಡು ಹಿಂಗೆ ಹೋಗು ಹಂಗೆ ಹೋಗು ಅಂತೆಲ್ಲ ಹೇಳ್ಕೊಟ್ಟು ಹೇಳ್ಕೊಟ್ಟು ಮುಂದೆ ಹೋಗಿಸ್ತಾ ಇದ್ದಾರೆ. ಬಟ್ ಅವ್ನು ಮುಂದೆ ಹೋಗೋಕ್ಕೆ ರೆಡಿ ಇಲ್ಲ. ನೀನು ಬಾ ನೀನು ಬಾ ಅಂತ ಫುಲ್ಲು ಇದು ಮಾಡ್ತಾ ಇದ್ದಾನೆ. ನೋಡಿ ಇಲ್ಲಿ ಹೆಂಗೆ ಮಾಡ್ತಿದ್ದಾನೆ, ಅವ್ನು ಜಾರಕ್ಕೆ ರೆಡಿ ಇಲ್ಲ. ಅವ್ನು ಬಿಡೋಗ್ಬಿಡ್ತೀನಿ ಏನೋ ಏಟಾಗುತ್ತೆ ಅನ್ನೋ ಥರ ಫುಲ್ಲು ಇದು ಮಾಡ್ತಾ ಇದ್ದಾನೆ. ಕರೋನಾ ಬಂದು ಫುಲ್ಲು ಮಕ್ಕಳದ್ದು ಡೆವಲಪ್ಮೆಂಟೇ ಹಾಳಾಗ್ಬಿಟ್ಟಿದೆ ಅಂತ ಹೇಳ್ಬೋದು. ಅವನದು ಆಟ ಎಲ್ಲ ಮುಗೀತು, ಇವಾಗ ಸರಿ ಅಂತ ಹೊರಡ್ತಾ ಇದ್ದೀವಿ. ಹೋಗ್ತಾ ನೋಡ್ತಾ ಇರ್ಬೋದು ಫುಲ್ ಆನ್ ಟ್ರಾಫಿಕ್ ಇದೆ, ಎಲ್ಲ ದೊಡ್ಡ ದೊಡ್ಡ ಗಾಡಿಗಳು ಓಡಾಡ್ತಿದೆ. ವೀಕೆಂಡ್ ಅಲ್ವಾ, ಎಲ್ಲರೂ ಹೊರಗಡೆ ಹೋಗಿರ್ತಾರೆ, ಸೊ ಅವರು ಓಡಾಡ್ಕೊಂಡು ಹೋಗ್ತಾ ಇದ್ದಾರೆ. ಹಿಂಗೆ ನಾವು ಹೋಗ್ತಾ ಇದ್ದೀವಿ. ಆಮೇಲೆ ಅವನು ಚಾಕ್ಲೇಟ್ಸು ಬೇಕು ಅಂತ ಡಿಮ್ಯಾಂಡ್ ಮಾಡ್ತಾ ಇದ್ದ. ಅದಕ್ಕೆ ಸರಿ ಅಂದ್ಬಿಟ್ಟು ನಾನು ಡ್ರೈ ಫ್ರೂಟ್ಸ್ ತೊಗೋಬೇಕು ಅಂತ ಹೇಳಿದ್ದೆ. ಅಲ್ಲೇ ನಮ್ಮನೆ ಹತ್ರ ಮತ್ತಿಕೆರೆ ಅಲ್ಲಿ ಇದು ದೊಡ್ಡದು ಅಂಗಡಿ ಇದೆ. ಇದು ಎಲ್ಲ ಇಂಪೋರ್ಟೆಡ್ ಚಾಕ್ಲೇಟ್ಸು ಇಂಪೋರ್ಟೆಡ್ ಡೇಟ್ಸು ಅಂದರೆ ಖಜೂರಗಳೆಲ್ಲ ಇದೆ, ತೊಗೊಳ್ಳೋಣ ಅಂತ ಹೇಳ್ತಾ ಇದ್ದೆ. ಅದಕ್ಕೆ ಬಂದಿದ್ವಿ. ಅವನು ಎಷ್ಟು ಕ್ಯೂರಿಯಾಸಿಟಿ ಅಂದರೆ ಎಲ್ಲನೂ ಹೋಗಿ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾನೆ, ಎಲ್ಲನೂ ಎತ್ಕೋತಾ ಇದ್ದಾನೆ. ಕೈಗೆ ಬಂದಿತ್ತು ಯಾವ್ದು ಸಿಕ್ಕಿತ್ತು ಎಲ್ಲ ಎತ್ಕೋತಾ ಇದ್ದಾನೆ. ಇಡೀ ಅಂಗಡಿನೇ ತೊಗೊಂಬಿಡ್ತಿದ್ದ ಅವನು, ಅಷ್ಟು ತುಂಬ ಎಕ್ಸೈಟ್ ಆಗಿಬಿಟ್ಟಿದ್ದ. ನನಗೆ ಒಂದು ಡ್ರೈ ಫ್ರೂಟ್ಸ್ ನೋಡೋಕೆ ಬಿಡ್ತಿರ್ಲಿಲ್ಲ. ನೋಡಿ ತುಂಬ ವೆರೈಟಿ ಆಫ್ ಚಾಕ್ಲೇಟ್ಸ್ ಇದೆ, ಇಂಪೋರ್ಟೆಡ್ ಚಾಕ್ಲೇಟ್ಸು ಇತ್ತು, ತುಂಬ ಅಂದರೆ ವೆರೈಟೀಸ್ ಸಖತ್ತಾಗಿತ್ತು. ಒಂದಕ್ಕಿಂತ ಒಂದು ತುಂಬ ಡಿಫ್ರೆಂಟ್ ಆಗಿದೆ. ನೋಡಿ ಇದು ಏನಂತೆ ಕಾರ್ನ್ಫ್ಲೇಕ್ಸ್ ಥರದ್ದು, ದೊಡ್ಡವ್ರದ್ದು ಚಿಕ್ಕವ್ರು ತಿನ್ನೋದು ಹಾಲ್ಗೆ ಹಾಕ್ಕೊಂಡು ಆ ಥರ ತುಂಬ ಇತ್ತು. ನಾನು ಆ ಕಡೆ ಎಲ್ಲ ಇನ್ನೂ ಚಾಕ್ಲೇಟ್ಸ್ ಇತ್ತು, ತುಂಬ ಚಾಕ್ಲೇಟ್ ಇದೆ. ಅದನ್ನು ವೀಡಿಯೋ ಮಾಡಬೇಕಂದ್ರೆ ಇವನು ಬಿಟ್ಟಿಲ್ಲ ಸರಿಯಾಗಿ. ಮತ್ತು ಇಲ್ಲಿ ನೋಡಿ ಇದು ಖರ್ಜೂರ, ಇದು ತುಂಬ ವೆರೈಟಿ, ಇದು ಫುಲ್ಲು ಖರ್ಜೂರ. ನಾಲ್ಕು ಕೌಂಟ್ರ್ ಇದೆ, ನಾಲ್ಕು ಒಂದೊಂದು ಕೌಂಟ್ರಲ್ಲೂ ನಿಮಗೆ 15 20 ಅಂತ ಒಂದು ಐಟಮ್ಸ್ ಇದೆ. ತುಂಬ ಚೆನ್ನಾಗಿತ್ತು ನೋಡೋಕ್ಕೂ. ನಾನು ನೋಡೋಣ ಯಾವ್ದಾದ್ರೂ ಏನೇನಿದೆ ಅಂತ ನೋಡೋಣ ಅಷ್ಟೆಲ್ಲ. ಅವ್ನು ಬಿಟ್ಟಿಲ್ಲ ಸರಿ, ಅವನಿಗೇನು ಬೇಕೋ ತೊಗೊಂಡು ನಾವು ಈಗ ಹೊಡ್ತಾ ಇದ್ದೀವಿ ಮನೆಗೆ. ಮನೆ ಹತ್ರ ಬಂದಿದ್ದೀವಿ, ನಮ್ಮ ಮನೆ ಹತ್ರ ಇರೋ ಒಂದು ಹೋಟೆಲ್ ಇದು, ಹೊಡ್ತಾ ಇದ್ದೀವಿ ಈಗ. ಸೊ ಫೈನಲಿ ಮನೆಗೆ ಬಂದ್ವಿ, ಕಾರೆಲ್ಲ ನಿಲ್ಲಿಸ್ಬಿಟ್ಟು ಇವಾಗ ಬಂದ್ವಿ. ಇವನು ಎಕ್ಸೈಟ್ಮೆಂಟ್ ನೋಡಿ, ಎಲ್ಲ ನೋಡಿ ಇಷ್ಟು ಚಾಕ್ಲೇಟ್ಸ್ ತೊಗೊಂಡಿರೋದು ಅವನು, ಇಷ್ಟು ಖುಷಿಯಾಗಿ ತೊಗೊಂಡಿದ್ದ. ಅವನು ಎಕ್ಸೈಟ್ಮೆಂಟ್ ನೋಡೇ ನಾವಿಲ್ಲ ಅನ್ನೋಕ್ಕಾಗಿಲ್ಲ, ಎಲ್ಲ ಕೊಡಿಸಿದ್ದೀವಿ. ಬಿಲ್ ಇಷ್ಟಕ್ಕೇ ಎಷ್ಟಾಗಿದೆ ನೋಡಿ. ಈ ಚಾಕ್ಲೇಟೆಲ್ಲ ಇಂಪೋರ್ಟೆಡ್ ಚಾಕ್ಲೇಟ್ಸು, ನಾನು ಇದು ಫಸ್ಟ್ ಟೈಮ್ ಇದೆಲ್ಲ ನೋಡ್ತಾ ಇರೋದು. ಬಿಲ್ ತೋರಿಸ್ತಾ ಇದ್ದೀನಿ ನೋಡಿ, 1057 ರೂಪಾಯಿ ಇಷ್ಟಕ್ಕೇ ಚಾಕ್ಲೇಟ್ಸ್ಗೆ. ಮಕ್ಕಳು ನೋಡಿ ಏನೆಲ್ಲ ಅವ್ರು ಕರ್ಕೊಂಡು ಹೋಗ್ಬಿಟ್ರೆ ಇದೊಂದು. ಸಾಫ್ಟ್ ಇದೆಯಾ, ಚೆನ್ನಾಗಿದೆಯಾ, ತಿನ್ನು ತಿನ್ನು.
ಚೆನ್ನಾಗಿತ್ತ ಫಿಶ್ ಎಲ್ಲ? ಖುಷಿ ಆಯ್ತಾ ನಿಂಗೆ? ಎಷ್ಟು ಖುಷಿ ಆಯ್ತು ತೋರಿಸ್ಬೇಕು ಕೈಯಲ್ಲಿ. ಹೌದಾ? ಏನೇನು ತಿಂದೆ? ಸೊ ಫ್ರೆಂಡ್ಸ್ ನೋಡಿ, ಇವಾಗ ಜಸ್ಟ್ ಬಂದ್ವಿ, 9 ಗಂಟೆ ಆಯಿತು. ನೋಡಿದ್ರಲ್ಲ ಚಾಕ್ಲೇಟ್ಸು ಅದು ಇದು ಏನೇನೋ ತೊಗೊಂಡಿದ್ದೆ. ನಾನು ಆ್ಯಕ್ಚುಲಿ ಡ್ರೈ ಫ್ರೂಟ್ಸ್ಗೆ ಅಂತ ಹೋಗಿತ್ತು. ಯಾವ ತೊಗೊಳೋದು ಯಾವ್ದು ಬಿಡೋದು ಅಂತ ನಂಗೆ ಒಂದು ಚೂರು ಗೊತ್ತಾಗಿಲ್ಲ. ಅದಕ್ಕೆ ನಾನು ಡ್ರೈ ಫ್ರೂಟ್ಸ್ ತೊಗೊಳಕ್ಕೆ ಹೋಗಿಲ್ಲ. ಆ್ಯಂಡ್ ಇನ್ನೊಂದು ರೀಸನು, ನನಗೇನು ತೊಗೊಳಕ್ಕೆ ಬಿಡ್ತಾ ಇರಲಿಲ್ಲ. ಅವನಿಂದೆಂದೆಂದೆ ನಾನು ನೋಡೋದೇ ಆಗೋಗಿತ್ತು. ಫುಲ್ ಚಾಕ್ಲೇಟ್ಸ್ ನೋಡಿದ್ರಲ್ಲ, ಅವ್ನು ಚಾಕ್ಲೇಟ್ಸ 1,000 ರೂಪಾಯಿ ಆಯಿತು. ಅಷ್ಟೊಂದು ತೊಗೊಂಡಿದ್ದಾನೆ. ಸರಿ, ಅವ್ನು ಖುಷಿ ಪಡ್ತಾ ಇದ್ದಾನಲ್ಲ ಅಂದ್ಬಿಟ್ಟು ಕೊಡ್ಸಿತಾಯಿತು. ತೊಗೊಂಡು ಇವಾಗ ಅಲ್ಲೇ ಸ್ಪ್ರೈಟ್ ತೊಗೊಳೋಣ ಅಂತ ಹೋಗಿದ್ವಿ. ಸೊ ಫಿಶೆಲ್ಲ ಜಾಸ್ತಿ ತಿನ್ಬಿಟ್ಟಿದ್ವಲ್ಲ, ಜೀರ್ಣ ಆಗಲಿ ಅದಕ್ಕೂ ಜೀರ್ಣ ಅಜೀರ್ಣ ಆಗಿಬಿಟ್ರೆ ಅಂದ್ಬಿಟ್ಟು ಸ್ಪ್ರೈಟ್ ತೊಗೊಳೋಣ ಅಂತ ಒಂದು ಬೇಕ್ರಿ ಹತ್ರ ನಿಲ್ಲಿಸಿದ್ವಿ. ಅಲ್ಲಿ ಡೋನಟ್ ನೋಡ್ಬಿಟ್ಟ, ನಾನು ಹೇಳ್ತಾ ಇದ್ದೀನಿ ಅಲ್ಲಿ ಡೋನಟ್ ಬೇಡ ಅಂತ, ಫ್ರೆಶ್ ಇರಲ್ಲ ಅಂತ ಅಂದ್ಕೊಂಡೆ. ಬೇಕು ಅಂತ ತೆಗೆಸ್ಕೊಂಡ. ಓ, ನಾನು ಮಾತಾಡ್ದೇ ಇರೋ ಬಂದು ಹಿಂದೆಯಿಂದ ಎಲ್ಲ ಕೇಳಿಸ್ಕೊತಾನೆ, ಏನು ಮಾತಾಡ್ತಿರ್ತಾಳೆ ಅಂತ. ಅವನು ಫುಲ್ಲು ನಾಟಿ ಚೇಷ್ಟೆ ಅದು. ಸೊ ಓಕೆ, ಅದನ್ನೆಲ್ಲ ತೋರಿಸ್ಬಿಟ್ಟು ಡೋನಟ್ ತೊಗೊಂತೀನಿ ಅಂತ. ಐ ಲವ್ ಯು. ಹಾಗೇನೆ ಅವನು ದಿನನಿತ್ಯ ಐ ಲವ್ ಯು ಐ ಲವ್ ಯು ಅನ್ನೋದು ಲೆಕ್ಕನೇ ಇಲ್ಲ, ಈಗಂತೂ ತುಂಬ ಹೇಳ್ತಾನೆ. ಓಕೆ ಸರಿ, ಅಷ್ಟು ಎಲ್ಲ ತೊಗೊಂಡು ಡೋನಟ್ ತೊಗೊಂಡು ಇವಾಗ ಬಂದಿದ್ದ ತಕ್ಷಣ ಸ್ಯಾನಿಟೈಸು ಮಾಡಿರಲಿಲ್ಲ ಅವನು. ನಾನು ಆಮೇಲೆ ಸ್ಯಾನಿಟೈಸ್ ಸ್ಪೈಡರ್ಮ್ಯಾನ್, ಅವನಿಗೆ ಸ್ಪೈಡರ್ಮ್ಯಾನ್ ಅಂದರೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಯಾವಾಗಲೂ ಈತನ ಆ್ಯಕ್ಷನ್ ಮಾಡ್ತಾನೆ ಇರ್ತಾನೆ. ಓಕೆ ಆಮೇಲೆ ಅವನ ಹಾಗೆ ಏನು ಮಾತಾಡಕ್ ಬಿಡಲ್ಲ ನನಗೆ ಆ್ಯಕ್ಚುಲಿ, ಅದಕ್ಕೆ ಅವ್ರು ಇದ್ದಾಗ. ಓಕೆ ನೋಡಿ, ಇವಾಗ ತಿರ್ಗಾ ಶುರು ಮಾಡ್ತಾನೆ, ನಾನು ಮಾತಾಡಕ್ ಶುರು ಮಾಡಿದಾಗ ಸ್ಟಾರ್ಟ್ ಮಾಡ್ತಾನೆ. ಓಕೆ ಓಕೆ, ಕಂಟಿನ್ಯೂ ಮಾಡ್ತೀನಿ. ಸರಿ ಅಂದ್ಬಿಟ್ಟು ಅಲ್ಲೆಲ್ಲ ಹೋಗಿ ಆ ಡ್ರೈ ಫ್ರೂಟ್ಸ್ ಅದರಲ್ಲಿ ಅವನಿಗೆ ಏನೇನು ಬೇಕೋ ತೊಗೊಟ್ಬಿಟ್ಟು ಸೀದಾ ಮನೆಗೆ ಬಂದು ಅಲ್ಲಿ ಅಮ್ಮ ಮನೆ ಹತ್ರ ಕಾರ್ ನಿಲ್ಲಿಸ್ಬಿಟ್ಟು ಇವಾಗ ಜಸ್ಟ್ ಬಂದ್ವಿ. 9:15 ಆಗಿದೆ ಸದ್ಯಕ್ಕೆ. ಆಮೇಲೆ ಅಲ್ಲಿ ಫಿಶ್ಶು, ಫಿಶ್ದು ಹೇಳಬೇಕಂದ್ರೆ ಇದು ನಾನು ಅನ್ಬಾಕ್ಸ್ ಕರ್ನಾಟಕ ಅಂತ ಯೂಟ್ಯೂಬ್ ಚಾನಲ್ ಇದೆಯಲ್ಲ, ಅದರಲ್ಲಿ ನೋಡಿ ನಾವು ತುಂಬ ತುಂಬ ದಿನದಿಂದ ನೋಡಿತ್ತು. ಶ್ರಾವಣದಲ್ಲಿ ನಾವು ತಿನ್ನಲ್ವಲ್ಲ ಅಂದ್ಬಿಟ್ಟು, ನಾನು ಮನೇಲಿ ಮಾಡಲ್ಲ ಅಂದ್ಬಿಟ್ಟು ನಾನು ತಿನ್ನಲ್ಲ. ಮಾತಾಡ್ತಾ ಇದ್ದೀನಿ ರೋ. ತಿನ್ನಲ್ಲ ಅಂದ್ಬಿಟ್ಟು ನಾನು ಇಷ್ಟು ದಿನ ತಿಂದಿರಲಿಲ್ಲ. ಸೊ ಇವಾಗ ಗಣಪತಿ ಹಬ್ಬ ಎಲ್ಲ ಆಯಿತು, ಶ್ರಾವಣ ಮಾಸ ಮುಗೀತಲ್ಲ, ಇವಂದು ಬೇರೆ ಫುಲ್ಲು ಫುಲ್ಲು ಫಿಶು ಫಿಶು ಅಂತ 2 ವೀಕ್ಸಿಂದ ದಿನ ಕೇಳ್ತಾನೆ ಇದ್ದ. ಸೊ ಅದಕ್ಕೆ ನಾನು ಇದನ್ನು ನೋಡಿ ಬೇರೆ ಹೋಗಬೇಕು, ಟ್ರೈ ಮಾಡಬೇಕು, ಇದು ಏನದು ಸೌದೆ ಒಲೆದು ಟ್ರೈ ಮಾಡೋಣ ಅಂತ. ತುಂಬ ಚಾನಲ್ಲು ತುಂಬ ಯೂಟ್ಯೂಬಲ್ಲಿ ನೋಡಿದೆ ಇದನ್ನ, ಒಂದ್ಸತಿ ಟ್ರೈ ಮಾಡಬೇಕು ಅಂದ್ಬಿಟ್ಟು. ಸರಿ, ಅವನು ಕೇಳ್ತಾ ಇದ್ದಾನೆ ಅಂದ್ಬಿಟ್ಟು ಹೋಗಿದ್ವಿ ಟ್ರೈ ಮಾಡೋಣ ಅಂತ. ತುಂಬ ಚೆನ್ನಾಗಿತ್ತು ಎಲ್ಲನು, ನಾವೇನು ತೊಗೊಂಡಿದ್ವು ಅಷ್ಟೂ ಪೂರ್ತಿನೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಜಾಸ್ತಿ ಖಾರ ಖಾರ ಅಂತ ತುಂಬ ಏನಿಲ್ಲ, ಜಾಸ್ತಿ ಸ್ಪೈಸಿ ಇಲ್ಲ, ಸ್ವಲ್ಪ ಸ್ಪೈಸಿ ಇದೆ, ಜಾಸ್ತಿ ತಿನ್ನೋಕ್ಕೆ ಆಗಲ್ಲ ಅಷ್ಟೊಂದು ಖಾರ ಅಂತ ಏನಿಲ್ಲ. ತುಂಬ ಚೆನ್ನಾಗಿದೆ, ಪೀಸಸ್ಸು ಅಷ್ಟೇ ತುಂಬ ಚೆನ್ನಾಗಿ ಫ್ರೈ ಆಗಿರುತ್ತೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಎಲ್ಲನೂ ನಾವು ಟ್ರೈ ಮಾಡಿದ್ದು ತೋರಿಸಿದ್ನಲ್ಲ, ಚೆನ್ನಾಗಿದೆ. ಯಾರಾದರೂ ಟ್ರೈ ಮಾಡ್ತೀನಿ ಅಂದರೆ ಟ್ರೈ ಮಾಡ್ಬೋದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಹೇಳಬೇಕು ಅಂದರೆ ಅದೇನು ದೊಡ್ಡ ಹೋಟ್ಲು ಅಲ್ಲ, ಹೇಳಿದ್ನಲ್ಲ ಸೀಟಿಂಗ್ ಫೆಸಿಲಿಟಿ ಏನೋ ಅಷ್ಟೊಂದೇನೂ ಇಲ್ಲ, ಒಂದು 2 ಟೇಬಲ್ ಇದೆ ಅಷ್ಟೇ. ಆ ಥರ ಟ್ರೈ ಮಾಡಿ ರೆಕಮೆಂಡ್ ಮಾಡ್ತೀನಿ ಅಂತ ಹೇಳ್ತೀನಿ. ಅದು ಮದನ್ ಸೌದೆ ಒಲೆ ಸಮಥಿಂಗ್ ಇದೆ, ಡಿಸ್ಕ್ರಿಪ್ಷನಲ್ಲಿ ಅದರ ಅಡ್ರೆಸ್ ಬೇರ ನಾನು ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಓಕೆ, ಮತ್ತು ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ, ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಮತ್ತು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ಯಾವ ವೀಡಿಯೋಸ್ ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಕೆಲವು ಕಮೆಂಟ್ಸ್ ಬಂದಿದೆ, ಮೇಕಪ್ ವೀಡಿಯೋ ಬೇಕು, ಮತ್ತು ಇಯರಿಂಗ್ಸ್ದು ವೀಡಿಯೋ ಬೇಕು, ಸ್ವಲ್ಪ ಮಾರ್ಕ್ಸು ಪಿಂಪಲ್ಸ್ದು ಬಗ್ಗೆ ಎಲ್ಲ ಕೇಳಿದ್ದೀರಾ, ಎಲ್ಲನೂ ನೋಟ್ ಮಾಡಿಟ್ಕೊಂಡಿದ್ದೀನಿ, ಒಂದೊಂದೇ ಹಾಕ್ತೀನಿ. ಸ್ವಲ್ಪ ಹಬ್ಬ ಎಲ್ಲ ಆದಮೇಲೆ ಸ್ವಲ್ಪ ಸ್ಟ್ರೈನ್ ಆಗಿಬಿಡಿತ್ತಲ್ಲ, ಸ್ವಲ್ಪ ರೆಸ್ಟ್ ತೊಗೋತಾ ಇದೆ. ಸೊ ರೆಸಿಪೀಸ್ ಮಾಡಿಕ್ಕಿದೆ, ಅದನ್ನು ಎಡಿಟ್ ಮಾಡಿ ಹಾಕ್ಬಿಡ್ತಾ ಇದೆ.
ಸೊ ನಮಗೆ ಸ್ವಲ್ಪ ಟೈಮ್ ಕೊಡಿ, ಮೇಕಪ್ದು ಎಲ್ಲ ಸ್ವಲ್ಪ ಅದು ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕು, ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ತೊಗೋಬೇಕು. ಅದೆಲ್ಲ ತೊಗೊಂಡ್ಮೇಲೆ ಖಂಡಿತ ತೊಗೊಂಡಿದ್ದ ತಕ್ಷಣವೇ ಮಾಡಿ ತೋರಿಸ್ತೀನಿ. ಸಿಂಪಲ್ ಮೇಕಪ್ ಹೇಗೆ ಮಾಡೋದು ಅಂತ ಫಸ್ಟ್ ತೋರಿಸ್ತೀನಿ, ಆಮೇಲೆ ನೆಕ್ಸ್ಟ್ ಪಾರ್ಟ್ ಟು ಆ ಥರ ಅದರಲ್ಲಿ ನಾನು ಫುಲ್ ಮೇಕಪ್ ಅಂದರೆ ಈ ಮೇಕಪ್ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಹೇಗೆ ಮಾಡೋದು ಅಂತಲೂ ತೋರಿಸ್ತೀನಿ. ಸೊ ಒಂದೊಂದೇ ಎಲ್ಲ ವಿಡಿಯೋನೂ ಬರುತ್ತೆ. ಸೊ ಈ ವಿಡಿಯೋ ಎಲ್ಲ ಬರಬೇಕು ಅಂದರೆ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋಬೇಕು, ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೆ. ಟೇಕ್ ಬೈ ಬೈ ಮೇಡಮು, ಬೈ. ಓಕೆ ಬಾಯ್.